ನಮಸ್ಕಾರ ಎಲ್ಲರಿಗೂ ಮೊದಲನೇ ಜನ ಊಟ ಮಾಡಬೇಕಾದ್ರೆ ಬಾಳೆ ಎಲೆಯೊಳಗೆ ಆಮೇಲೆ ಎಲೆ ತಟ್ಟೆಯೊಳಗೆ ಊಟ ಮಾಡ್ತಿದ್ರು ಅಂಥ ಬಾಳೆ ಎಲೆಯೊಳಗೆ ಊಟ ಮಾಡೋಕ್ಕೆ ಪುಣ್ಯ ಮಾಡಿರ್ಬೇಕಲ್ರಿ ಅಂಥ ಬಾಳೆ ಎಲೆ ಊಟನ ನಿಮ್ಮ ಮುಂದೆ ಇವತ್ತನ್ನ ತೊಗೊಂಬರಕತ್ತಿದ್ದೀನಿ ಈ ಬಾಳೆ ಎಲೆಯೊಳಗೆ ಎಷ್ಟು ನಮನಿ ರೆಸಿಪಿಗಳದಾವ ಎಷ್ಟು ಪದಾರ್ಥಗಳದಾವ ಅಷ್ಟು ಎಲ್ಲ ನಿಮ್ಮ ಮುಂದೆ ಇವತ್ತು ನಾನು ತೊಗೊಂಬಂದೀನಿ ರೊಟ್ಟಿ ಮೂರ್ನಮನೆ ಚಟ್ನಿ ಮೊಸರ ಎನಿಗೆ ಬದ್ನಿಕಾಯಿ ಒಟಾಣಿ ಉಸಳಿ ಬಿಸಿ ರೊಟ್ಟಿ ಆಮೇಲೆ ಸಲಾಡ ಹಪ್ಪಳ ಮೊಸರ ವಾ 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 ಮ್ಯಾಲೆ ಮಜ್ಜಿಗೆ ಇಷ್ಟೆಲ್ಲ ಇದ್ರೆ ಮತ್ತೇನು ಬೇಕು ರೀ ಹಾಂ ಇದೆಂಥ ಊಟ ಐತಿ ಏನೈತಿ ಅಂತೇಳಿ ನೋಡೋಕ್ಕಿಂತ ಮೊದಲ ನಮ್ಮ ಅಷ್ಟು ಚಾನೆಲಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ಇದಕ್ಕೆ ನಾವು ಹಸಿರು ಬಟಾಣಿ ತೊಗೊಂಡೀವಿ ಅವನ್ನ ಹಾಕೀವಿ ಹಸಿರು ವಟಾಣಿ ಸಿಗಲಿಲ್ಲಪ್ಪ ಅಂದ್ರೆ ಗ್ರೀನ್ ಪೀಸನ್ನು ನೀವು ತೊಗೋಬೋದು ಈಗ ಹಸಿರು ಒಟಾಣಿದ ವಸೂಳಿ ಮಾಡೋರಿದೀವಿ ಈಗ ನಾವು ನೆನೆ ಕೆಟ್ಟ ಅವನ್ನ ಕುಕ್ಕರ್ದಾಗ ಹಾಕಾಕತ್ತಿದೀವಿ ರೀ ಕುಕ್ಕರ್ದಾಗ ಹಾಕಿ ಒಂದು ಮೂರು ಬಿಸಲು ಕೂಗಿಸ್ಬಿಡದ್ರಿ ಮೂರು ಬಿಸಲು ಕೂಗಿಸಿದ ನಂತರ ನಮ್ಮ ವಟಾಣಿ ಚಲೋದಂಗೆ ಕುದ್ದಾವ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡ ಅದಕ್ಕೆ ಕೊಬ್ಬರಿ ಹಸಿ ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋದಂಗೆ ನೈಸ್ ಮಾಡ್ಕೊಂಡ್ಬಿಡೋದ್ರಿ ಗ್ರೈಂಡರ್ ಒಳಗೆ ಸಣ್ಣ ಮಾಡ್ಕೊಂಡ್ಬಿಡೋದ ಈ ಕಡೆ ಒಂದು ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕಿಬಿಡೋದ್ರಿ ಇವೆಲ್ಲ ಚಟಪಟ ಚಟಾಪಟ ಅಂದ್ಕೊಡಲೆ ಉಳ್ಳಾಗಡ್ಡೆ ಹಾಕಿಬಿಡೋದ್ರಿ ಈಗ ನಾವು ಒಗ್ಗರಣೆ ಮಾಡ್ಕೊಳಕ್ಕತ್ತಿದ್ದೀವಿ ಈ ಉಳ್ಳಾಗಡ್ಡಿ ಚಲೋದಂಗೆ ನಸುಗೆಂಪು ಬರನ್ನ ಬರೋ ತನಕ ಬೇಯಿಸ್ಕೊಳ್ಳೋದ್ರಿ ಇದಕ್ಕೆ ಈಗ ಅರಿಶಿನ ಪುಡಿ ಹಾಕಕತ್ತಿದ್ದೀವಿ ಈ ಎಲ್ಲ ಥಾಲಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಸಿಗ್ತಾವೆ ಸ್ಪೆಷಲ್ ತಾಲಿ ಅದು ಎಲ್ಲಿ ಸಿಗ್ತೈತಿ ಅಂತನೇ ನಿಮ್ಗೆ ಹೇಳ್ತೀನಿ ನಾನು ಇದಕ್ಕೆ ನಾವು ಕೊಬ್ಬರಿ ರುಬ್ಕೊಂಡಿದ್ದೆವಲ್ಲ ಆ ಕೊಬ್ಬರಿನೂ ಇದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಹಿಂಗೆ ಕೊಬ್ಬರಿ ಸೇರಿಸಿ ಹಿಂಗೆ ಒಗ್ಗರಣೆ ಕೊಟ್ರೆ ಅದರದ್ದು ಪರಿಮಳ ಹಿಂಗೆ ಬರ್ತೈತಲ್ಲ ಅಂದ್ರೆ ಮಸ್ತ್ ಬರ್ತೈತಿ ನಾವು ಕುದಿಸಿಟ್ಟಂಥ ಎಲ್ಲ ಒಟಾಣಿ ಕಾಳನ್ನು ಅದಕ್ಕೆ ಹಾಕಿಬಿಟ್ರು ನೋಡ್ರಿ ಹಿಂಗೆ ಮಾಡಿಬಿಟ್ರೆ ವಟಾಣಿ ಕಾಳು ಪಲ್ಯ ರೆಡಿ ಆದಂಗೆ ಅನಾರದ ನೋಡ್ರಿ ಎಷ್ಟು ಈಜಿ ಐತ್ರೀ ಆ ಕಡೆ ಒಟ್ಟಿ ಕಾಳು ಕುದಿ ಕೊಡ್ದೆ ಈ ಕಡೆ ನಾವು ಮಿಕ್ಸಿ ರುಬ್ಕೊಂಡ್ಬಿಟ್ಟಿವಿ ಮಿಕ್ಸಿ ರುಬ್ಕೊಂಡು ಕೂಡಲೇ ಈ ಕಡೆ ಕಡಾಯಿಟ್ಕೊಂಡು ಎಣ್ಣೆ ಬಿಸಿ ಮಾಡೀವಿ ಅಂದರೆ ಎಲ್ಲ ಎಟ್ಟೆ ಟೈಮ್ ಒಮ್ಮೆ ಆಗಿಬಿಡ್ತಿತ್ತು ರೀ ಈಗ ನಾವು ಗಾರ್ನಿಷಿಂಗ್ ಅದಕ್ಕೆ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಳಿಸಿಬಿಟ್ರೆ ನಮ್ಮ ವಟಾಣಿ ಪಲ್ಯ ರೆಡಿ ಆಯ್ತು ನೋಡ್ರಿ ಇದಕ್ಕೆ ನಾವು ಒಂದು ಚಿಟಿಕೆ ಆಗುವಷ್ಟೇ ಅಂದ್ರೆ ಒಂದು ಇಂಚು ಬೆಲ್ಲ ಪುಡಿ ಮಾಡಿ ಹಾಕಿವಿ ಮತ್ತು ರುಚಿ ಸ್ವಲ್ಪ ಹೆಚ್ಚಾಗ ಕಡಿಮೆ ನೋಡಿ ಸ್ವಲ್ಪ ಉಪ್ಪನ್ನು ಈಗ ನಾವು ಸೇರಿಸ್ಬಿಟ್ಟೇವ್ರಿ ಇಷ್ಟು ಮಾಡಿಬಿಟ್ರೆ ನಮ್ಮ ಓಟಿನಿ ಪಲ್ಯ ಮುಗೀತರಿ ಈಗ ಮುಂದಿನ ಪಲ್ಯಕ್ಕೆ ಹೋಗಂಡ್ರಿ ಈಗ ನಾವು ಬದನೇಕಾಯಿ ಮಾಡ್ಕತ್ತಿದಾವ್ರಿ ವಾವ್ ಎಳಿ ಬದನೇಕಾಯಿ ಹೆಂಗೆ ಚಕಮಕ ಮಿಂಚಾಕತ್ತವ ನೋಡ್ರಿ ಬದನಿಕಾಯಿ ಹಿಂಗೆ ಚೊಲೋದಂಗೆ ಆರು ಪೀಸ್ ಮಾಡ್ಕೋಬೇಕ್ರಿ ಆರು ಪೀಸ್ ಮಾಡ್ಕೋರಿ ಇಲ್ಲ ನಾಲ್ಕು ಪೀಸ್ ಮಾಡ್ಕೋರಿ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ ಈಗ ನಾವು ತವೆ ಇಟ್ಕೊಂಡು ತವೆಯೊಳಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಅಷ್ಟು ಹಾಕಿ ನಾವು ತವಾ ಫ್ರೈ ರೀ ಇದು ಸ್ಪೆಷಲ್ ತವಾ ಫ್ರೈಯನ ಯಾಕೆ ಮಾಡಬೇಕಾ ಅಂತಂದ್ರೆ ಆ ತವೆ ಒಳಗಿಂದ ಒಂದು ಕಬ್ಬಿಣದಿರ್ತಿತ್ತಲ್ಲ ಆ ಥರದ್ದು ರುಚಿನೇ ಬೇರೆ ಬರ್ತಿತ್ತು ರೀ ಆ ಥರ ಸಲುವಾಗಿ ತವ ತವಾ ಫ್ರೈ ಮಾಡ್ಕೊಳಕತ್ತಿದೇವ್ರಿ ನಾವು ಇದಕ್ಕೆ ಟೊಮೆಟೊ ಸೇರಿಸಿಬಿಟ್ಟು ನೋಡ್ರಿ ಟೊಮೆಟೊ ಉಳ್ಳಾಗಡ್ಡಿ ಎರಡೂ ಕೂಡಿ ತಂದ್ರೆ ಟೊಮೆಟೊ ನೀರು ಬಿಡ್ತೈತ್ರಿ ಅದು ಮತ್ತು ಸಿಹಿ ಸಿಹಿ ಹುಳಿ ಹುಳಿ ಭಾಳ ಅಂದ್ರೆ ಭಾಳ ರುಚಿ ಚಲೋ ಬರ್ತೈತಿ ಈಗ ಅದಕ್ಕೆ ಕರಿಬೇವಿನ ಸೊಪ್ಪ ಸೇರಿತ್ ನೋಡ್ರಿ ಹಿಂಗೆ ಎಲ್ಲ ಸೇರಿಸಿ ಚಲೋದಂಗೆ ಮೆತ್ತಗಾಗೋ ತನಕ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಬಿಡೋದು ಈಗ ಅದಕ್ಕೆ ಹಸಿ ಕೊಬ್ಬರಿ ಸೇರಿಸಿಬಿಟ್ಟು ನೋಡ್ರಿ ಹಸಿ ಕೊಬ್ಬರಿನೂ ಸೇರಿಸಿ ಹುರಿದು ರೀ ಇದನ್ನೆಲ್ಲ ಹುರ್ಕೊಂಡು ನಾವು ಮುಂದಿನ ರೆಸಿಪಿ ರೆಡಿ ರೀ ಇಂಥ ಹಳೆ ಕಾಲದ ಅಡುಗೆಗಳೆಲ್ಲ ಈಗ ಮಾಯ ಆಗಾಕತಿದಾವ್ರಿ ಅದನ್ನು ಏನು ಪ್ರಿಪ್ರೇಷನ್ ಮಾಡಬೇಕು ಅದ ಟೈಪ್ ಪ್ರಿಪ್ರೇಷನ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ ಈಗ ನಾವು ಕಾಳು ಆಮೇಲೆ ಅದಕ್ಕೆ ಅರಿಶಿಣ ಪುಡಿ ಸ್ವಲ್ಪ ಖಾರ ಅಂದರೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಿರಿ ಕಡಿಮೆ ಬೇಕಾರೆ ಕಡಿಮೆ ಹಾಕಿರಿ ಆಮೇಲೆ ಹಸಿ ಶುಂಠಿ ಮತ್ತು ಈಗ ನಾವೇನು ರುಬ್ಕೊಂಡಿದ್ವಲ್ಲ ಆ ರುಬ್ಬಿದ ಮಸಾಲೆ ಎಲ್ಲ ಹಾಕಿ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡೋರ್ದೇವ್ರಿ ಹಿಂಗೆ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿ ತಂದ್ರೆ ಇಲ್ಲಿ ಬಂತು ನೋಡ್ರಿ ಪೇಸ್ಟ್ ಈ ಪೇಸ್ಟನ್ನು ಈ ಬದನೆಕಾಯಿಗೆ ರುಚಿ ಕೊಡೋದ್ರಿ ಹಿಂಗೆ ಬದನಿಕಾಯಿ ಮಾಡಿರಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈಗ ನಾವು ಅದಕ್ಕೆ ಗೊರ್ಯಾಳ ಪುಡಿ ಹಾಕತ್ತಿದ್ದೇವ್ರಿ ಗೊರ್ಯಳೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪ ಕೊತ್ತಂಬರಿ ಸೊಪ್ಪು ಸಣ್ಣಂಗೆ ಕಟ್ ಮಾಡಿ ಗುರಿಯಾಳೆ ಪುಡಿ ಹಾಕಿ ಇದ್ರೊಳಗೆ ಮಸಾಲೆ ತುಂಬಾರ್ದವ್ರಿ ಮಸಾಲೆ ಎಣ್ಣೆಗಾಯಿ ಮಸಾಲೆ ಮುಳಗಾಯಿ ಮಸಾಲೆ ಎಣ್ಣೆಗಾಯಿ ಬದ್ನಿಕಾಯಿ ಏನಾರೇ ಅನ್ರಿ ಒಟ್ಟು ಹಿಂಗೆ ಮಸಾಲೆ ತುಂಬೋದು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ಮಸಾಲೆ ಬದ್ನಿಕಾಯಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಫೇಮಸ್ ರೀ ಪ್ರಸಿದ್ಧ ಯಾಕಂದ್ರೆ ಎಲ್ಲರಿಗೂ ಈ ಬದನೇಕಾಯಿ ಇಲ್ಲದ ಊಟ ಅಪೂರ್ಣ ಈ ಬದನೇಕಾಯಿ ಇತ್ತಂದ್ರೆ ಊಟ ಸಂಪೂರ್ಣ ಅದರ ಸಲುವಾಗಿ ಎಣ್ಣೆಗಾಯಿ ಬದನೇಕಾಯಿ ಅಂದ್ರೆ ಎಲ್ಲರೂ ಮಾಡೇ ಮಾಡ್ತಾರೆ ಅದರ ಸಲುವಾಗಿ ಉತ್ತರ ಕರ್ನಾಟಕ ಎಣ್ಣೆಗಾಯಿ ಮುಳಗಾಯಿ ಬದ್ನೇಕಾಯಿ ನೀವು ಈ ಥರ ಮಾಡ್ರಿ ಈಗ ನಾವು ಒಂದು ಪಾತ್ರೆ ಇಟ್ಕೊಂಡೆ ಎಣ್ಣೆ ಕಾಯಿಸೀವಿ ಅದಕ್ಕೆ ಜೀರಿಗೆ ಹಾಕಿವಿ ಮತ್ತು ಈಗೇನು ಮಸಾಲೆ ಹುರಿದ್ವುಲ್ಲ ಆ ಹುರಿದ ಮಸಾಲೆಗೆ ಅವಷ್ಟು ಅಲ್ಲ ಬದನೇಕಾಯಿ ಆ ಎಣ್ಣೆ ಒಳಗೆ ಹಾಕಿದ್ವಿ ನೋಡ್ರಿ ಹಾಕಿ ಚಲೋದಂಗೆ ಬಾಡಿಸ್ಕೊಂಡ್ಬಿಡೋದ್ರಿ ನೀವು ನೋಡ್ತಿರ್ಬೋದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರ ಭಾಳ ಚಲೋ ರೀ ಯಾಕಂದ್ರೆ ಬದ್ನೇಕಾಯಿ ಸ್ವಲ್ಪ ಮೆತ್ತಗಾಗಬೇಕಿವ ಕಲರ್ ಚೇಂಜ್ ಆಗಕತ್ತಾವ ನೋಡ್ರಿ ಹಿಂಗೆ ಕಲರ್ ಚೇಂಜ್ ಆಗೋ ತನಕ ಇವನ್ನ ಎಣ್ಣೆಯೊಳಗೆ ಬೇಯಿಸ್ಬೇಕ್ರಿ ಒಳಗಿನ ಮಸಾಲೆ ಅದ ಹೋಗಂಗಬಾರ್ದು ಮತ್ತು ಅದನ್ನು ಹೋಗ್ದಂಗೆ ಆ ಕಡೆ ಈ ಕಡೆ ಒಂದೊಂದು ಒಂದೊಂದು ನೀವು ಬದ್ನಿಕಾಯಿ ತಿರ್ಗಿಸ್ರಿ ಅಂದ್ರೆ ಭಾಳ ಚಲೋ ಇದು ನಿಮಗೆ ಒಂದು ತಗದು ತೋರ್ಸಕತ್ತೀವಿ ನೋಡ್ರಿ ಬದನೇಕಾಯಿದ ಸೈಡ್ ಏನು ಹತ್ತೈತಲ್ಲ ಅದಷ್ಟು ಹೋಗಕತ್ತೈತಿ ಒಳಗೆ ಏನೈತಲ್ಲ ಹಂಗೆ ಐತದ ಈಗ ನಾವು ಉಳ್ದದ ಮಸಾಲೆ ಏನೈತಲ್ಲ ಅದಕ್ಕೆ ಸೇರಿಸಿಬಿಟ್ಟು ರೀ ಅಂದ್ರೆ ಆ ಮಸಾಲೆನೂ ಆ ಎಣ್ಣೆ ಒಳಗೆ ಚಲೋದಂಗೆ ಬೇಯ್ತೈತಿ ಹಿಂಗೆ ಬದನೇಕಾಯಿ ಬೇಯಿಸಿರಂದ್ರೆ ಬದನೇಕಾಯಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಇದ್ರ ಫ್ಲೇವರ್ ಅಂತೂ ಅಡಿಗೆ ಮನೆ ತುಂಬೈತ್ರಿ ಯಾರ್ಯಾರು ಬಂದಿರಂದ್ರೆ ಮನೆಗೆ ಏನು ಮಾಡಕತ್ತೀರಿ ಒಳಗೆ ಬೇರೆ ವಾಸ ಬರಕತ್ತೈತಿರಲ್ಲ ಏನು ಸ್ಪೆಷಲ್ ಅಂತೇಳಿ ಕೇಳ್ತಾರೆ ಅಷ್ಟು ಭಾರಿ ಆಗ್ತೈತಿ ಎಣ್ಣೆಗಾಯಿ ಬದ್ನಿಕಾಯಿ ಅದ್ರಾಗ ಮುಳಗಾಯಿ ಅಂತಾರೆ ಇದಕ್ಕೆ ನಾವು ಈಗ ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ಟೀವಿ ನೀವು ಗ್ರೇವಿ ಬೇಕಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ಮಸಾಲೆ ಹೆಚ್ಚು ಹಾಕಿರಿ ಮತ್ತು ಸ್ವಲ್ಪ ನೀರು ಹಾಕಿರಿ ಈಗ ನಾವು ಸ್ವಲ್ಪ ನೀರು ಹಾಕತಿದ್ದೀವಿ ಪ್ರಮಾಣ ನೋಡ್ಕೊಂಡು ಹಾಕೋದ್ರಿ ಸ್ವಲ್ಪ ತೆಳ್ಳಗೆ ಬೇಕಾಗಿತ್ಪ ಅಂದ್ರೆ ನೀರು ಜಾಸ್ತಿ ಹಾಕಿರಿ ಬೇಡಪ್ಪ ನಮ್ಗೆ ಗ್ರೇವಿ ಅಷ್ಟೇ ಅಂತಂದ್ರೆ ನೀರು ಕಡಿಮೆ ಹಾಕಿರಿ ಹಿಂಗೆ ಮಸ್ತ್ ಅಂದ್ರೆ ಮಸ್ತ್ ಹಾಕತಿ ಈಗ ನಾವು ಒಂಚೂರು ಬೆಲ್ಲ ಹಾಕಿ ಅದನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಕ್ಕೆ ಇಟ್ಬಿಟ್ಟೇವ್ರಿ ಈಗ ಬದ್ನಿಕಾಯಿ ನಮ್ದು ಎಣ್ಣೆಗಾಯಿ ಪಲ್ಯ ರೆಡಿ ಆಗೈತೆ ರೀ ಈಗ ನೀವು ನೋಡ್ತಿರ್ಬೋದು ಕುದಿಯಾಕತ್ತೈತದ ಒಳಗಿನ ಮಸಾಲೆ ಹಂಗೆ ಐತ್ರಿ ರಸ ರಸ ಎಷ್ಟು ಚಂದ ಬಂದೈತೆ ಬಂದೈತೌರಿ ಕಲರ್ ಫುಲ್ ಬಂದೈತದ ಹಿಂಗೆ ಎಣ್ಣೆಗಾಯಿ ಮೊಳಗಾಯಿ ಮಾಡ್ರಿ ಅಂದ್ರೆ ಎರಡು ರೊಟ್ಟಿ ತಿನ್ನವ ಎಂಟು ರೊಟ್ಟಿ ತಿಂತಾನೆ ಹಂಗತ್ತೇಳಿ ನೀವು ಎಂಟು ರೊಟ್ಟಿ ತಿನ್ನಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೆಪಾಸಿಟಿ ನೋಡ್ಕೊಂಡ ತಿನ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಅದ್ರ ಸಲುವಾಗಿ ನಾವು ಹಿಂಗೆ ಹೇಳಿರ್ತೀವಿ ಅಂದ್ರೆ ರುಚಿ ಜಾಸ್ತಿ ಇರ್ತೈತಿ ಚಲೋದಂಗೆ ಹೊಟ್ಟೆ ತುಂಬ ಉಂಡ್ರಿ ಅನ್ನೋ ಸಲುವಾಗಿ ಹಿಂಗೆ ಹೇಳಿರ್ತೀವಿ ಈ ಬದ್ನಿಕಾಯಿ ಮಾಡೋದ ಮರಿಬೇಡ್ರಿ ಬದ್ನಿಕಾಯಿ ನಮ್ಮದು ರೆಡಿ ಆಗೈತಿ ಈಗ ನಾವು ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡಿ ಮುಗಿಸಿಬಿಟ್ಟು ರೀ ಈ ಕಡೆ ಅದ ತವೆಯೊಳಗ ಶೇಂಗಾಕಾಳು ಹುರಿಯಾಕಿಟ್ಟಿದವ್ರೆ ನಾವು ಈಗ ಶೇಂಗಾಕಾಳ ಚಟ್ನಿ ಮಾಡಾರ್ದೀವಿ ಶೇಂಗಾಕಾಳು ಹೆಂಗೆ ಹುರಿಬೇಕು ಅಂದ್ರೆ ಮ್ಯಾಲಿನ ಸಿಪ್ಪೆ ಚಟಪಟ ಅನ್ಬೇಕು ಅಂದರೆ ಈಗ ನಾವು ಇಲ್ಲಿ ತೋರ್ಸಾಕತ್ತೀವಿ ನೋಡ್ರಿ ಈ ಥರ ಶೇಂಗಾಕಾಳದ ಸಿಪ್ಪೆ ಎಲ್ಲ ಬಿಡ್ಬೇಕ್ರ ಅದು ಆ ಟೈಪ್ ಶೇಂಗಾಕಾಳು ಬಿಡಿಸಿ ನಿಮ್ಮ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಬಿಡದ್ರಿ ಮಿಕ್ಸಿಗೆ ಹಾಕಿ ಪುಡಿ ಹೆಂಗೆ ಮಾಡೋದಪ್ಪ ಅಂತಂದ್ರೆ ಭಾಳ ನೈಸ್ ಮಾಡಂಗಿಲ್ಲ ರೀ ಅರ್ಧಂಬರ್ಧ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಭಾಷೆ ಐತ್ರಿ ಅವಳು ಚೌಳು ಅಂತಾರೆ ಹಂಗೆ ಮಾಡಿಬಿಡೋದು ಈಗ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡಾಕತ್ತಿದ್ದೀವಿ ಬೆಳ್ಳುಳ್ಳಿ ಹಿಂಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ಆ ಪರಿಮಳ ಹಿಂಗೆ ಬರ್ತೈತಲ್ಲ ಅಂದ್ರೆ ಮಸ್ತ್ ಬರ್ತೈತಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರ್ಸೋದ ಮರಿಬೇಡ್ರಿ ಈಗ ನಾವು ಎಲ್ಲ ಸೇರಿಸಿ ಆ ಕಾಳು ಏನು ಪುಡಿ ಮಾಡಿಟ್ಟಿವಲ್ಲ ಆ ಕಾಳಕ್ಕೆ ನಾವು ಹಾಕಿದೀವಿ ಈಗ ಟೊಮೆಟೊ ಹಾಕಿದ್ ನೋಡ್ರಿ ಟೊಮೆಟೊ ಹಾಕಿ ತಂದ್ರೆ ಚೊಲೋ ಬರ್ತೈತಿ ಅದಕ್ಕೆ ಸ್ವಲ್ಪ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕೀವಿ ಅರಿಶಿನ ಪುಡಿ ಹಾಕೀವಿ ಈಗ ಅದನ್ನು ಸ್ವಲ್ಪ ಬಿಸಿ ಮಾಡಿ ಆ ಕಡೆ ಕಡೆ ತಿರ್ಸಾಕತ್ತಿದ್ದೀವಿ ಹಿಂಗೆ ಮಾಡಿಬಿಟ್ಟು ನಮ್ದು ರೆಸಿಪಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಏನು ಮಾಡ್ರಿ ಒಟ್ಟು ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಎಲ್ಲ ಅಡಿಗೆ ರುಚಿ ಹಾಗೇ ಆಗ್ತೈತಿ ನಾವು ಅದಕ್ಕೀಗ ಖಾರ ಹಾಕೈತಿ ನೋಡ್ರಿ ಖಾರ ಶೇಂಗಾ ಪುಡಿ ಇತ್ತಲ್ಲ ಆ ಶೇಂಗಾ ಪುಡಿ ಹಾಕಿಬಿಟ್ಟು ನೋಡ್ರಿ ಈಗ ಅದಕ್ಕೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡದ್ರಿ ಹಿಂಗೆ ಮಿಕ್ಸ್ ಮಾಡ್ತಂದ್ರೆ ಅದು ಭಾಳ ಚಲೋ ಅದು ನೋಡ್ರಿ ಎಲ್ಲ ಒಣದ ಒಣದ ಐತಿ ನೋಡ್ರಿ ಹಿಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ನಾವು ನೀರ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿದೀವಿ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನೂ ಒಂದು ಸ್ವಲ್ಪ ಟೆಕ್ಸ್ಚರ್ ಒಂದು ಸ್ವಲ್ಪ ಅಂತೇಳಿ ನಾವು ಅದನ್ನು ತೆಳಗೆ ಮಾಡ್ಕೊಳಕತ್ತಿದ್ದೀವಿ ಈಗ ನಾವು ಏನು ಮಾಡೋಕ್ಕತ್ತಿದ್ದೇವೆ ಅಂತೇಳಿ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಮಾಡೋಕತ್ತಿದ್ದೀವಿ ಈಗ ಶೇಂಗಾ ಸಾರ ಅದಕ್ಕೂ ಸ್ವಲ್ಪ ಬೆಲ್ಲ ಹಾಕಿವಿ ನೀವು ಬೆಲ್ಲ ಇದ್ರೆ ಬೆಲ್ಲ ಹಾಕಿರಿ ಸಕ್ಕರೆ ಇದ್ದರೆ ಸಕ್ಕರೆ ಹಾಕ್ರಿ ಬೇಡಪ್ಪ ನಮಗೆ ಶಿಮಿನ ಬೇಡಪ್ಪ ಅಂತಂದ್ರೆ ಎರಡೂ ಸ್ಕಿಪ್ ಮಾಡಿರಿ ಕುದಿಯಾಕತ್ತೈತಿ ಈಗ ಅದ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೋಡ್ರಿ ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಈ ರೆಸಿಪಿ ಮುಗ್ದಂಗನ ರೀ ನೋಡಿರಿ ಎಷ್ಟು ಚಂದ ಬಂದಿತ್ತದ ಹಿಂಗೆ ಸಾರು ಮಾಡ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕತಿ ಈಗ ಕೊಬ್ಬರಿ ಮತ್ತು ಪುಟಾಣಿ ಮತ್ತು ಖಾರ ಪುಡಿ ಬೆಳ್ಳುಳ್ಳಿ ಒಂದು ಇಂಚ ಹುಂಚಿ ಜೀರಿಗೆ ಬೆಳ್ಳುಳ್ಳಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪ ಇಷ್ಟು ಹಾಕಿ ಮಿಕ್ಸರ್ದಾಗ ಗಿರ ಅಣಿಸ್ಬಿಡ್ರಿ ನೋಡ್ರಿ ಒಳಗೆ ಪೌಡ್ರಾಗಾಕತೈತಿ ನೀವು ನೋಡ್ತಿರ್ಬೋದು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಇದು ಶೇಂಗಾ ಚಟ್ನಿ ಚಲೋ ಅದಂಗೆ ಅದನ್ನು ನಾವು ಹೊರಗೆ ತೆಗ್ದ ಮಿಕ್ಸ್ ರೀ ಶೇಂಗಾ ಇಲ್ಲಿ ಬಂತು ನೋಡ್ರಿ ನಾವು ಮೊದಲು ಹುರಿದಿದ್ದು ಅಲ್ಲ ಅದೇ ಟೈಪನ್ನ ಇಲ್ಲಿಯೂ ಶೇಂಗಾ ಹುರ್ಕೊಳ್ಳೋದ್ರಿ ಶೇಂಗಾ ಹುರ್ಕೊಂಡ ಶೇಂಗಾ ಕಾಳ ಜೀರಿಗೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪ ಖಾರದ ಪುಡಿ ಖಾರದ ಪುಡಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರಿ ಮತ್ತು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕಿರಿ ಒಂದು ಚಮಚೆ ಎಣ್ಣೆ ನೀವು ಎಣ್ಣೆ ಎಷ್ಟು ಹಾಕ್ತಿರ್ಲ ಅಷ್ಟು ಗ್ಲೇಜ್ ಚಲೋ ಬರ್ತಿತ್ತು ರೀ ಶೇಂಗಾ ಚಟ್ನಿಗೆ ಇದೊಂದು ಟಿಪ್ಸ್ ಇರದೆ ಎಣ್ಣೆ ಹಾಕೋದು ಮರಿಬೇಡ್ರಿ ಒಂದು ಚಮಚಲ್ಲಿ ಎರಡು ಚಮಚೆ ಅಂದ್ರೆ ಮಸ್ತ್ ಮಾಸ್ತಾಕತಿ ಈಗ ಗಟ್ಟಿ ಗಟ್ಟಿ ಆಗಿತ್ತು ನೋಡ್ರಿ ಅದ ಹಿಂಗೆ ಗಟ್ಟಿ ಗಟ್ಟಿ ಆಗೋಕ್ರದ ಮತ್ತು ಶೇಂಗಾ ಭಾಳ ಪುಡಿ ಬಾಡಕ್ಕೆ ಹೋಗ್ಬೇಡ್ರಿ ಈಗ ಗುರಿಯಾಳು ಬಂತು ನೋಡ್ರಿ ಹುಚ್ಚಳ ಚಟ್ನಿಯೂ ಅಂತಾರ ಕಡೆ ನಮ್ಮ ಕಡೆ ಗುರಿಯಾಳು ಅಂತಾರ್ರೀ ಈ ಕರಿಹಾಳು ಚಲೋದಂಗೆ ಇದನ್ನು ಕಡಾಯ್ದಾಗ ಹುರ್ಕೊಳ್ಳೋದ್ರಿ ಹೆಂಗಪ್ಪ ಅಂತಂದ್ರೆ ಕಡಾಯ್ದೊಳಗೆ ಡ್ಯಾನ್ಸ್ ಮಾಡ್ತವ್ರು ಚಟಪಟ ಅಂದ ಕೂಡಲೆ ಅದನ್ನು ತೆಗೆದು ಬಿಡೋದು ತೆಗೆದ ಅದಕ್ಕೆ ಖಾರದ ಪುಡಿ ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ವಲ್ಪ ಹುಂಚಿ ಆಮೇಲೆ ಬೆಳ್ಳುಳ್ಳಿ ಎಷ್ಟು ಹಾಕಿ ಅದನ್ನು ಗಿರ್ರ ರೀ ಆ ಹುಚ್ಚಳ ಚಟ್ನಿ ಐದು ನಿಮಿಷನಾಗ ರೆಡಿ ರೀ ಎಲ್ಲರ ಎಲ್ಲ ಸಾಮಗ್ರಿ ರೆಡಿ ಆಗಿದಾವೆ ಈಗ ಈಗ ನಾವು ಬಿಸಿ ಜೋಳದ ರೊಟ್ಟಿ ಮಾಡೋರ್ದು ನೋಡ್ರಿ ಜೋಳದಿಟ್ಟ ಚಾಣಿಸ್ಕೊಂಡ ಅದಕ್ಕೆ ನಾವು ನೀರು ಸ್ವಲ್ಪ ಕುದಿಸ್ಕೊಂಡು ನೀರು ಜಿಗಿ ರೀ ಯಾಕಂದ್ರೆ ರೊಟ್ಟಿ ಭಾಳ ಚಲೋ ಬರ್ತಾವ ಮತ್ತು ತೆಳ್ಳಗಾಕ್ತಾವ ನೀವು ಬಿಸಿ ನೀರು ಹಾಕಿದಾಗ ಒಮ್ಮೆ ಅದಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡ್ರಿ ಹಿಂಗೆ ಚಮಚ ತೊಗೊಂಡ ಅಥವಾ ಕಡತಾರ ತೊಗೊಂಡ ಅದನ್ನ ಮೊದಲು ಮಿಕ್ಸ್ ಮಾಡ್ಕೊರಿ ಆಮೇಲೆ ಅದನ್ನು ಕರೆಕ್ಟಾಗಿ ಕನಕನ್ನು ಹದ್ಕೊರಿ ಕನಕ ನಾದ್ಕೊಂಡು ಅದನ್ನು ಚಲೋದಂಗೆ ಮುದ್ದೆ ಮಾಡ್ಕೊಂಡು ಹಿಂಗೆ ಚಲೋದಂಗೆ ನಾದುಕೋರಿ ಅಂದ್ರೆ ಆ ಥರದ ಹದ ಭಾಳ ಚಲೋ ಬರ್ತೈತಿ ರೊಟ್ಟಿ ಮೂಗ ಗೀಸಂಗಿಲ್ಲ ಅಂತಾರೆ ಅಂದ್ರೆ ಸೈಡ್ ಸೈಡ್ ಬಿರ್ಕಳು ಬಿಡ್ತಿತ್ತಲ್ಲ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ಮೂಗ ಗೀಸೋದಂತಾರೆ ಮೂಗೋ ಮೂಗ ಮುರಿಯೋದಂತಾರೆ ಹಂಗೆ ಆಗಬಾರ್ದು ಅಂತಂದ್ರೆ ನಾವು ಸ್ವಲ್ಪ ಜಿಗಿ ಜಾಸ್ತಿ ಹಾಕೋಬೇಕ್ರಿ ರೊಟ್ಟಿ ಜಿಗಟ ಬರ್ತಾವ ಮತ್ತು ರೊಟ್ಟಿ ಹೊಡ್ಯಾಕ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವೆ ಬೇಕಾದಷ್ಟು ತೆಳ್ಳಗೆ ಹೊಡೆದ್ರೂ ರೊಟ್ಟಿ ರೀ ಕಟ್ ಆಗಂಗಿಲ್ಲ ಮೂಗು ಗೀಸಂಗಿಲ್ಲ ಅದರ ಸಲುವಾಗಿ ಜಿಗಿ ಜಾಸ್ತಿ ಹಾಕ್ಬೇಕು ರೀ ಈಗ ನೋಡಿರಿ ಈ ಕಡೆ ಒಂದು ಕೈ ಹಚ್ಚಾರ ಆ ಕಡೆ ಒಂದು ಕೈಲೆ ರೊಟ್ಟಿ ತಟ್ಟಾಕತ್ತಾರ ಹಿಂಗೆ ರೊಟ್ಟಿ ತಟ್ಟ್ರ ತಟ್ಟಿದ ರೊಟ್ಟಿ ಈ ಕಡೆ ಎಲ್ಲ ತೋರಿಸಿದ್ವು ಅಲ್ಲ ಅಷ್ಟೆಲ್ಲ ಸಾಮಗ್ರಿ ಆಹಾ ಈ ರುಚಿ ಊಟ ಸ್ವರ್ಗಕ್ಕೆ ಸಮಾನ ರೀ ಎಲ್ಲಿ ಸಿಗಬೇಕ್ರಿ ಇಂಥ ಊಟ ಈಗ ಆ ನಾವು ರೊಟ್ಟಿ ಒಳಗೆ ಹಾಕಿ ಒಂದು ಸೈಡ್ ಹಸಿ ಅರಿವೆಯಿಂದ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಡಿದ್ರಿ ಅಂದರೆ ಹಚ್ಚಿಬಿಡೋದು ಅದು ನೀರು ಹಚ್ತಂದ್ರೆ ಕರೆಕ್ಟಾಗಿ ಬೆಂದ ಅದು ಇನ್ನೊಂದು ಸಲ ತೋರ್ಸಿನಿ ನಿಮ್ಗೆ ಒಂದು ರೊಟ್ಟಿ ಬೇಯಿಸೋದು ತೋರಿಸಿಲ್ಲ ಈಗ ಎರಡನೇ ರೊಟ್ಟಿ ನಿಮ್ಗೆ ತೋರ್ಸಕತ್ತಿದೀನಿ ಈಗ ಅದ ನೀರು ಹಚ್ಚಿದ್ದ ಈ ಕಡೆ ಹೊಳಸಕತ್ತೀವಿ ನೋಡ್ರಿ ನೋಡಿರಿ ಅಲ್ಲಿ ಕಣ್ಣು ಬೀಳತ್ತವ ನಮ್ಮ ಕಡೆ ಯಾವ ಬ್ಲ್ಯಾಕ್ ಸ್ಪಾಟ್ ಅದಲ್ಲ ಅದಕ್ಕೆ ಕಣ್ಣು ಬಿಳೋದಂತಾರೆ ಒಂದೊಂದು ಕಡೆ ಒಂದೊಂದು ಭಾಷೆ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಭಾಷೆನೇ ಸ್ವಲ್ಪ ಬೇರೆ ರೀ ನೋಡಿರಿ ರೊಟ್ಟಿ ಪೂರಿ ಉಬ್ಬಿದಂಗೆ ಹೆಂಗೆ ಉಬ್ಬಿತ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ರೊಟ್ಟಿ ಬಂತು ಇಂಥವ ಎರಡು ರೊಟ್ಟಿ ತಿನ್ನೋದ ಎಂಟು ರೊಟ್ಟಿ ಅಂತೇಳಿ ಅದಕ್ಕೆ ಏನರ ನೋಡ್ರನ್ನ ಪ್ರೀತಿ ಪ್ರೀತಿ ರೀ ಜೋಳದ ರೊಟ್ಟಿ ಹತ್ರದ ರುಚಿ ಹತ್ರದ್ದು ಮಜಾನ ಬೇರೆ ರೀ ಎರಡನೇ ರೊಟ್ಟಿ ಈಗ ತೋರ್ಸಿನಿ ನೋಡ್ರಿ ಎರಡನೇ ರೊಟ್ಟಿ ಹಿಂಗೆ ಸೈಡ್ ಒಂದು ಒನ ಅರಿವಿ ತೊಗೊಂಡು ಉಬ್ಬಿಸ್ಬೇಕ್ರಿ ಆ ಕಡೆ ಈ ಕಡೆ ಓಪನ್ ಅದು ಅದು ಎಲ್ಲಿ ಓಪನ್ ಆಕತಿಲ್ಲ ಅಲ್ಲಿ ಪ್ರೆಸ್ ಮಾಡಿರಂದ್ರೆ ಆ ಕಡೆ ಒಳಗೆ ಹವಾ ತುಂಬ್ಕೊಂಡ್ಬಿಡ್ತಿ ಉಬ್ಬಿ ಅದು ಇಂಥ ಉಬ್ಬಿ ಬಂದ ರೊಟ್ಟಿ ತಿನ್ನಾಕ ಭಾಳ ಅಂದ್ರೆ ಭಾಳ ರುಚಿ ರೀ ಈಗ ನಾವು ಮಜ್ಜಿಗೆ ರೀ ಮೊಸರು ಹಾಕಿವಿ ಮೊಸರಿಗೆ ಒಂದು ಹೊಟ್ಟೆ ನೀರು ಹಾಕಿವಿ ಸ್ವಲ್ಪ ಹಸಿ ಖಾರ ಸ್ವಲ್ಪ ಉಪ್ಪು ಅಷ್ಟಾಕಿ ಬಿಟ್ರೆ ತೊಗೊಂಡೆ ಸಣ್ಣಂಗೆ ಮೊಸರು ಕಡ್ದು ಬಿಡಾತೀವಿ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ಟಿವಿ ಈಗ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಗೊರ್ಯಾಳ ಚಟ್ನಿ ಪುಟಾಣಿ ಚಟ್ನಿ ಪುಟಾಣಿ ಉಸುಳಿ ಉದುರು ಒಣ ಉಸುಳಿ ಆಮೇಲೆ ಎಣ್ಣೆಗಾಯಿ ಮುಳಗಾಯಿ ಪಲ್ಯ ಸಾಂಬಾರು ನಮ್ದು ಶೇಂಗಾ ಸಾರ್ರಿ ಈ ಕಡೆ ಅನ್ನ ಒಂದು ಗ್ಲಾಸ್ ಮಜ್ಜಿಗೆ ಒಂದು ಹೊಟ್ಟೆ ಕೆನಿ ಮೊಸರು ಎರಡು ಬಿಸಿ ರೊಟ್ಟಿ ನಮ್ದು ಉತ್ತರ ಕರ್ನಾಟಕದ ಬಸವೇಶ್ವರ ಖಾನಾವಳಿ ಸ್ಟೈಲ್ ಒಳಗೆ ನಮ್ಮತ್ತ ಥಾಲಿ ರೆಡಿ ಆತ್ರಿಗ ಬರ್ರಿ ನೀವು ಎಲ್ಲರೂ ಊಟಕ್ಕೆ ಮತ್ತು ನಮ್ಮ ಮನೆಗೆ ಯಾರು ಊಟಕ್ಕೆ ಬರಂಗಿಲ್ಲರಲ್ಲ ನಿಮ್ಮ ಮನೆಯಾಗೆ ಇದನ್ನು ರೆಡಿ ಮಾಡ್ಕೊಂಬೇಡ್ರಿ ಮತ್ತು ಈ ರೆಸಿಪಿನ ಮಾಡೋದು ಮರಿಬೇಡ್ರಿ ನಮ್ಮ ಎಲ್ಲ ವೀಡಿಯೋಗಳನ್ನ ಶೇರ್ ಮಾಡಿರಿ ನೋಡ್ರಿ ಹಪ್ಪಳ ಸಲಾಡ ಹಸಿ ಒಳ್ಳೆ ಎಲ್ಲ ಐತ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮ್ಮ ನಮ್ಮೆಲ್ಲ ಚಾನೆಲ್ಗಳನ್ನ ನೋಡಿರಿ